ದೈದಯಮರುಳೆ ಆಹ್ವಾನವನ್ನು ಕೊಟ್ಟು ಕರೆದವರ ಬಳಿಗೆ ಬಾರದಿರುವನೇನೋ ಈ ಶನೇಶ್ವರನು. ಎಲ್ಲವೋ ಮದಾಂಧ, ನಿನ್ನ ಕ್ಷಮ ಕ್ಷಮದಲ್ಲಿ ನಿನ್ನ ಆಸ್ಥಾನದಲ್ಲಿ ಪ್ರತ್ಯಕ್ಷನಾಗುವೆನು. ಅನುಭವಿಸು ದುರಂಕಾರಿ ಮದಾಂಧ. ಚರಣ ಕೆರಗುವೆ ಕವಿ ಸುತನ ಚರಣ ಕೆರಗುವೆ ರವಿ ಸುತನ ಚರಣ ಕೆರಗುವೆ ಮನಿಸೈ ಎನ್ನ ಪರಾಧವಂ ದೇವಾ ಪರಮಾತ್ಮ ಪರಶಾಂತದಯಂ ಧರಿಸುತ್ತೆ ಪರಮಾತ್ಮ ನರಪಶುವೆ ನರಪಶುವೆ ವಿಧಿ ವಿಧಾನ ಸಮಾನ ಸಾಗಿದೆ
ಓಮಥಾಂಗ ಸೃಷ್ಟಿಕರ್ತನಾದ ಬ್ರಹ್ಮದೇವನು ವೈಕುಂಠವಾಸಿ ಲಕ್ಷ್ಮೀ ನಾರಾಯಣನು ಸಕಲರಿಗೂ ಅನ್ನದಾತನಾದ ಆ ಸರ್ವೇಶ್ವರನು ನನಗೆ ಕ್ಷಣೇಶ್ವರನೆಂಬ ಬಿಡಲು ಕೊಟ್ಟಿರುವಾಗ ಸೂರ್ಯ ಚಂದ್ರಾದಿಯಾಗಿ ಅಷ್ಟದಿಕ್ಪಾಲಕರೊಡಗೂಡಿ ನನ್ನ ಮಹಿಮೆಯನ್ನು ಕೇಳಿದ ಮಾತ್ರಕ್ಕೆ ಗಡಗಡ ಎಂದು ಹೇಳುವರು. ಈಗಿರುವಲ್ಲಿ ಅಲ್ಪ ಕಾಲದಲ್ಲಿ ಜನಿಸುವ ಲಯವಾಗುವ ಭ್ರಷ್ಟ ನನ್ನನ್ನು ಏನಾಮಾನವಾಗಿ ನುಡಿಯುವಷ್ಟು ಶಕ್ತಿ ಸಾಮರ್ಥ್ಯ ಸಾಹಸ ನಿನ್ನಲ್ಲಿ ಉಂಟಾಯಿತೇನೋ ಅವಿವೇಕಿ. ಆಗಲಿ ಮಧಾಂದ, ನನ್ನ ಮಹಿಮೆ ಏನೆಂದು ನಿನಗೆ ಮುಂದೆ ಹಂತ ಹಂತವಾಗಿ ತಿಳಿಸುವೆನೋ. ದೈವತ್ತವಾಗಿ ಕಾಪಾಡು ತಂದೆ ಕಾಪಾಡು.
ನಿನ್ನನ್ನು ಮನ್ನಿಸಬೇಕೆನ್ನು ಮಧಾಂತ ಅದು ಪರಮಾತ್ಮ ಚೆನ್ನಾಗಿ ಮನ್ನಿಸುತ್ತೇನೆ ಧುರಂಕಾರಿ ಚರಿತೆಯನ್ನ ಕರನೆ ಅದು ಮನೆ ಚರಿತೆಯನ್ನ ಕರನೆ ಮತಾಂಧ ಅವರಿವರನ್ನು ಏಕೆ ಕೇಳಿವೆಯೋ ನನ್ನ ಜನ್ಮ ವೃತ್ತಾಂತವನ್ನ ದುರಂಕಾರಿ ಪರಮಾತ್ಮ ನಾನೇ ತಿಳಿಸುವೆನು ಕೇಳು ಕಶ್ಯಪಾದಿತ್ಯರ ಪುತ್ರ ಶತಕೋಟಿ ತೇಜೋ ಪ್ರಕಟಿತ ಆ ಸೂರ್ಯದೇವನೇ ನನ್ನ ಜನಕ ಪರಮಾತ್ಮ ದೌಡಿಯೋಳು ಪೆಂದೋಟಿಪುರವನ್ನಾಳಿದ ಮಯ ವಿಶ್ವಕರ್ಮ ಶಾಂತಲಾ ದೇವಿಯರ ಸುಕುಮಾರಿ ಸವಿಜ್ಞಾ ದೇವಿಯೇ ನನ್ನ ಮಹಾಮಾತೆ ಆಕೆಯ ಹೌದುರ್ಯದ ಪ್ರತಿರೂಪವೇ ಛಾಯಾದೇವಿ ಅಂದರ ಈಶನೇಶ್ವರನ ಜನ್ಮದಾತೆ ಎಲ್ಲವೋ ಮದಾಂಧ ಜಿತಲೇಂದ್ರ ಚಂದ್ರಮ ರೋಹಿಣಿಯರ ಸುಕುಮಾರ ಕಾಕಾಸುರನೇ ನನ್ನ ವಾಹನ ಮಾತೆ ಛಾಯಾ ದೇವಿಯ ಹಣತಿಯ ಮೇರೆಗೆ ಚಕಟೇಶ್ವರ ರೋಹಿಣಿ ತಾರಾಮಂಡಲ ಚಕಟೇಶ್ವರ ದಿವ್ಯಸ್ಥಾನವನ್ನೇ ನನ್ನ ಉಚ್ಚ ಸ್ಥಾನವನ್ನಾಗಿ ಮಾಡಿಕೊಂಡು ಕರಾಳ ಕಾರುವ ಅಗ್ನಿ ಜ್ವಾಲೆಗಳನ್ನೇ ನನ್ನ ಉಸಿರಾಗಿಸಿಕೊಂಡು ಪರಮಾತ್ಮ ದೇವಾದಿದೇವ ಮಹಾದೇವ ಈಶ್ವರನಿಂದಲೇ ಪರಮೇಶ್ವರ ಪಟ್ಟ ಪಡೆದ ಚನೇಶ್ವರ ಕಾಲನುಜನಾಗಿ ಮಂಧ ಚಲನ ಚತುರನಾಗಿ ದೃಷ್ಟಿ ಮಾತ್ರದಿಂದ ಹೇಳುತ್ತೆ ಆ ಸ್ವರೂಪವನ್ನೇ ನಿರ್ನಾಮ ಮಾಡಬಲ್ಲ ಈ ಕಲಿಪುರುಷನನ್ನ ನಿನ್ನ ಬಾಯಿಗೆ ಬಂದಂತೆ ನಿನ್ನ ಮನಸ್ಸಿಗೆ ಬಂದಂತೆ ಈನಾ ಮಾನವಾಗಿ ಜರಿಯುವಷ್ಟು ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿ ಉಂಟಾಯಿತೇನೋ ಹೇಳಿ ಆಗಲಿ ಮದಾಂಧ ಹಿಂದೆ ಪುರೂರವ ನರಚಕ್ರವರ್ತಿ ಹರಿಶ್ಚಂದ್ರ ಮುಂತಾದವರ ರಾಶಿಗೆ ಹೋಗಿ ಅವರಿಗೆ ಅನೇಕ ಕಷ್ಟಗಳನ್ನು ಕೊಟ್ಟಾಗ್ಯೂ ಸಹ ಮದಾಂಧ ಪರಮಾತ್ಮ ನನ್ನನ್ನು ಪೂಜ್ಯ ಭಾವದಿಂದ ನೋಡಿದರೆ ಪರಂತು ನಿನ್ನ ಹಾಗೆ ದಿಟ್ಟತನದಿಂದ ನಿನ್ನ ಆಸ್ಥಾನಕ್ಕೆ ಬಾ ಎಂದು ಆಹ್ವಾನವನ್ನು ಕೊಟ್ಟು ಕರೆದಿರಲ್ಲ ಧುರಂಕಾರಿ ಹಾಗಲಿ ಇಂದೇನು ಕಂಡೆಯೋ ಈ ಸೂರ್ಯಪುತ್ರನ ಚಮತ್ಕಾರವನ್ನ ಮುಂದೆ ನಿನಗೆ ಕಾದಿರುವುದು ಮಹಾಂತರವಾದ ಹಬ್ಬ ಧುರಂಕಾರಿ ಹೋಗು ಧುರಂಕಾರಿ ಆ
ಖಚಿತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ತಂದೆ ತಾಯಿ ಗುರು ದೈವ ಇವರಾರನ್ನು ಲೆಕ್ಕಿಸುವ ಅವನೊಬ್ಬ ದೈವನೆಂದು ಜರಿದಿತ್ತು ನಿಜ ತಂದೆ. ಇದನ್ನೇ ಅಪರಾಧವೆಂದು ಭಾವಿಸಿರುವೆ ನನ್ನಪ್ಪ. ಬೇಡ ತಂದೆ, ಈ ನನ್ನ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕಾಪಾಡು ದೇವ, ಕಾಪಾಡು. ಅಧಾಂಧ ಏನು ರಾಜ, ನನ್ನ ಮೇಲೆ ಜ್ಞಾನವಿಲ್ಲದೆ ಏನು ರಾಜ, ನನ್ನ ಮೇಲೆ ಜ್ಞಾನವಿಲ್ಲದೆ ಏನೆಂದು ಮುರಿದ ಏನು ಕಾಯಲ್ಲ. ರಾಜ ನನ್ನ ಮೇಲೆ ಜ್ಞಾನವಿಲ್ಲದೆ ಏನೆಂದು ಮುರಿದ ಏನು ಕಾಯಲ್ಲ. ಕಾಪುರ ಫಲವಿರುವುದಾಗಿ ಅವಿವೇಕವು. ಈ ನಾಲ್ಕು ಗುಣಗಳನ್ನು ಹೊಂದಿರುವವನು ಮದಾಂಧನಾಗಿರುತ್ತಾನೆ. ಹೇಳ ತಂದೆ, ಅಂತೆ ನೀನು ಮದಾಂಧ, ಇದು ನಿನ್ನ ತಪ್ಪಲ್ಲವೋ. ಎಲ್ಲರಿಗಿಂತಲೂ ಎತ್ತರವಾದ ಮಯೂರ ಸಿಂಹಾಸನದಲ್ಲಿ ಕುಳಿತು ವ್ಯವಹಾರ ಮಾಡುತ್ತಿರುವನೆಂಬ ಮತಗಳಿಂದ ಬಹಳ ಅಟ್ಟಹಾಸದಿಂದ ನನ್ನನ್ನು ಜನರು ನಿಲ್ಲಿಸಿದೆಯನ್ನು ದುರಹಂಕಾರಿ. ಪ್ರಭತ್ವ, ಇಷ್ಟೊಂದು ಗರ್ವವೇ ನಿನಗೆ? ನಾನು ಕೊಡುವ ಕಷ್ಟಗಳನ್ನು ಅನುಭವಿಸಲು ಗಮಲ ಹಮಲೇರಿ ಬ್ರಹ್ಮ ಲಿಖಿತವನ್ನೇ ಬದಲಾಯಿಸುವಟಿರುವ ಮೂಡ ಆಗಲಿ ಮದಾಂದ. ಮುಂದೆ ನಿನಗೆ ತಿಳಿಸುವೆನು ನನ್ನ ಮಹಿಮೆಯನ್ನ. ಹೇಳುತ್ತಂದೆ, Thank you.
मेले बिटरे नानु तड़ेरे स्वामी बेड़ तंदे निन्न कोपवन्नु बिडु शांतनागु तंदे शांतनागु शांतनागु तंदे शांतनागबेकम्म तंद शांतनागुवेनु मदांतने छै दुरुलने दुराकदळु सदासा गर्भ संजातम काल भैरवन आराधकन नानु नानु येनु माडबल्ले निमदंद ई जिनकर पुत्रनु गगन मार्गदल्लि संचरिसुववनु नन्न नेनु माडबल्लनु एंदु अनिसिदिय विवेकी परमात्मा दुरंकारी सृष्टिकर्तनाद ब्रह्मदेवनु ब्रह्मांडमने तंदु नन्न एदुरु निंतरु सरिये निन्न कुल दैव श्रीमन्नारायण शंकु चक्र धारियागि बंदु निंतरु सरिये नन्न आराध्य दैव परमेश्वरने त्रिशूल धारियागि नन्नेदुरु बंदु निंतरु सरिये सुर 333 कोटि देवतेगळ हृदय सिंहासनदल्लि निन्नन्नु बच्चिट्टुकोंडरु सरिये ಇವೆಲ್ಲವನ್ನು ನನ್ನ ಮಾಯಾಶಕ್ತಿಯಿಂದ ಪಾದಗೊಳಿಸಿ ಹೇಳುತ್ತಂತೆ ದುರಂಕಾರಿ ಕೊಡಬಾರದ ಕಷ್ಟಗಳನ್ನು ಕೊಡದೆ ಹೋದರೆ ನಾನು ಛಾಯಾದೇವಿಯ ಗರ್ಭದಲ್ಲಿ ಜನಿಸಿದ್ದಕ್ಕೆ ಸಾರ್ಥಕವೇನು ಮಧಂತ ಸಾರ್ಥಕವೇನು ಪರಮಾತ್ಮ ಸುಧಾನೆ ನಿಮ್ಮ ಪಾದಕ್ಕೆ ನಮಿಸುವ
ಘನ ಕೋಪವನ್ನು ನನ್ನ ಮೇಲೆ ಬಿಟ್ಟರೆ ತಡೆಯಬಲ್ಲನೇ ಸ್ವಾಮಿ? ಬೇಡ ತಂದೆ, ಈ ನನ್ನ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕಾಪಾಡು. ನನ್ನ ಹಾಳುಗೈವೆ ನಿನ್ನ ದುರ್ಮದಾಂತ ನಿನ್ನ ಹಾಳುಗೈವೆ ನಿನ್ನ ಹಾಳುಗೈವೆ ನಿನ್ನ ದುರ್ಮದಾಂತ ನಿನ್ನ ಹಾಳುಗೈವೆ ನಿನ್ನ ನನ್ನ ಮೈಮೆಯ ತಿಳಿಯದ ನೀನು ಹರಿ ಪರಿವಿನದಲ್ಲಿ ಜರಿದಯ ನೀನು ನಿನ್ನ ಗರ್ವ ಮುರಿಯದಿದ್ದೊಡೆ ನಿನ್ನ ಗರ್ವ ಮುರಿಯದಿದ್ದೊಡೆ ಸೂರ್ಯಪುತ್ರನು ಶನಿಯಲ್ಲ ಸೂರ್ಯಪುತ್ರನು ಶನಿಯಲ್ಲ ಸೂರ್ಯಪುತ್ರನು ಶನಿಯಲ್ಲ ಹಾಳುಗೈವೆ ನಿನ್ನ ಕುರ್ಮಧಾಂಡ ನಿನ್ನ ಹಾಳುಗೈವೆ ನಿನ್ನ ಹಾಳುಗೈವೆ ನಿನ್ನ ಪಾತಕಿ ಉತ್ತರ ಜನ್ಮದಿ ಇಷ್ಟೊಂದು ಗರ್ವವೇನು? ಎಲ್ಲೋ ಮಠಾಂಧ, ನಿನಗೆ ಏಳೂವರೆ ವರ್ಷಗಳ ಕಾಲ ನಿನ್ನ ಕನ್ಯೆ ರಾಶಿಗೆ ನಾನು ನಿನ್ನ ಜೊತೆ ಪ್ರವೇಶ ಮಾಡಿ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಬೇಡ ತಂದೆ ಇಡಬಾರದ ವ್ಯತೆಗಳನ್ನಿಟ್ಟು ಎಲ್ಲೋ ಮಠಾಂಧ ಐಶ್ವರ್ಯವನ್ನು ನಾಶ ಮಾಡಿಸಿ ಬೇಡ ತಂದೆ ನಿನ್ನ ರಾಜ್ಯವನ್ನು ಪರರ ಪಾಲಾಗುವಂತೆ ಮಾಡಿ ಬೇಡ ಪರಮಾತ್ಮ ಹಲವೋ ಮತಾಂದ ನಿನ್ನೊಂದು ಕಡೆ ನಿನ್ನ ಸತಿಯನ್ನೊಂದು ಕಡೆ ಅಗಲಿಸಿ ನಿನ್ನನ್ನು ಕಾಡಿನಲ್ಲಿ ಬಿಸಾಡಿಸಿ ಬೇಡ ಗೋಳಾಡಿಸಿ ಬೇಡಾಡಿಸಿ ಅನ್ನ ಸಿಕ್ಕರು ಬಟ್ಟೆ ಸಿಗದಂತೆಯೂ ಬಟ್ಟೆ ಸಿಕ್ಕರು ಅನ್ನ ಸಿಗದಂತೆಯೂ ಮಾಡಿ ಚೋರನೆಂಬ ಬಗೀರ್ತಿಗೆ ನಿನ್ನನ್ನು ಗುರಿಪಡಿಸಿ ಹೇಳುತ್ತಂತೆ ಎಲ್ಲವೋ ಮದಾಂಗ ಅದರ ದಶೆಯಿಂದ ನಿನಗೆ ಪರಿಪರಿಯಾದ ಕಷ್ಟಗಳನ್ನು ಕೊಟ್ಟು ಯಾವ ಹೊಲಸು ನಾಲಿಗೆಯಿಂದ ನನ್ನನ್ನು ನೀನು ಜರಿದೆಯೋ ಮದಾಂಗ ಅದೇ ನಿನ್ನ ನಾಲಿಗೆಯಿಂದ ನನ್ನ ನಾಮಸ್ಮರಣೆಯನ್ನು ಮಾಡಿಸದೆ ಹೋದ ಪಕ್ಷದಲ್ಲಿ ನಾನು ಛಾಯಾದೇವಿಯ ಗರ್ಭದಲ್ಲಿ ಜನಿಸಿದಕ್ಕೆ ಸಾಧ್ಯ ಆಗಲಿ ಬಿಡುವುದಿಲ್ಲವೋ ಹರಮನೆ ನಿನ್ನ ನಡಿ 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 ದೂರ ನಡಿ 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 ದೂರ ಬಿಡುವುದಿಲ್ಲವೋ ಹರಮನೆ ನಿನ್ನ ನಡಿ 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 ದೂರ ದುರ್ಥನೆ ನಡಿ 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 ದೂರ ದುರಾತ್ಮನೆ ನಡಿ 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 ದೂರ ವೈಭವದ ದುರಂತಾರಿಯ ದುರ್ವೈಭವದ ದುರಂತಾರಿಯ ಸರಿ ಪರಿವಿಧದಲ್ಲಿ ಸರಿದಯನಿ ಸರಿ ಪರಿವಿಧದಲ್ಲಿ ಸರಿಯರಿ ಸರಿಯನೆಯನ್ನು ಸರಿದಯನಿ ಅರಣವಗೊಳಿಸುವ ನಿನ್ನನ್ನು ನಾ ಸರಿಯನೆಯನ್ನು ಸರಿದಯ ನೀನು ಅರಣವಗೊಳಿಸುವ ನಿನ್ನನ್ನು ನಾ ಬಿಡದೆ ಕಾಡುವೆ ನಿನ್ನನ್ನು ನಾ ಬಿಡದೆ ಕಾಡುವೆ ನಿನ್ನನ್ನು ನಾ ಎಷ್ಟು ಬೇಡಿದರು ಪರಮಾತ್ಮನನ್ನು ಬಂದವನು ಮಾಡಿ ಹೊರಟೇ ಹೋದರಲ್ಲ. ಇನ್ನು ಮುಂದೆ ಈ ರಾಜ್ಯದಲ್ಲಿ ನಾವು ಬಾಳುವುದಾದರೂ ಹೇಗೆ ಮಂತ್ರಿಗಳೇ? ನಾವು ಬಾಳುವುದಾದರೂ ಹೇಗೆ?
ಇದಕ್ಕಾಗಿ ಚಿಂತಿಸುವುದೇಕೆ? ಆ ಭಗವಂತರ ಕೃಪೆಯಂತಿರುವುದೋ ಅಂತಾಗಲಿ, ಸಮಾಧಾನವನ್ನು ಬಯಸುವರಾಗಿ. ಮಹಾಮಂತ್ರಿಗಳೇ, ನಮ್ಮ ಪಂಡಿತಾತ್ಮರನ್ನು ಕರೆಸುವರಾಗಿ. ಹಾಗಾಗಲಿ ಮಹಾಪ್ರಭು. ಯಾರಲ್ಲಿ ನಮ್ಮ ಅರಮನೆಯ ಪುರೇತ್ರನ್ನು ಬರಮಾಡಿ. ಪೂಜ್ಯರಿ, ಈ ರೀತಿ ಆಗಿತ್ತಲ್ಲ, ಏನ್ ಮಾಡಬಹುದು ಪೂಜ್ಯರಿ? ಮಹಾಪ್ರಭು, ವಿಧಿಯ ಸಂಕಲ್ಪವನು ಮೀರಲಾರಿಂದಲಾಗದು ಪ್ರಭುವೇ, ಒದಗಿ ಸುಖ ದುಃಖ ವಿಧಿಯಾದ್ಯೇ ಜಗದಿ, ಮಾನವನಿಂದೇ ನಗುದು ವಿಧಿಯಾಗ್ನೆ ಜಗದಿ, ಕಷ್ಟದಲ್ಲಿ ವಿಧಿಯಿತ್ತ ಕಷ್ಟದಲ್ಲಿ ದೈವವನು ನಂಬಿತ ನಡೆವನೆ ಮಗನೀಯ ವಿಧಿಯ ನಿಯಮದಲ್ಲಿ ತ್ರಿಮೂರ್ತಿಗಳೇ ಸಿಲುಕಿ ಒದ್ದಾಡುತ್ತಿರಬೇಕಾದರೆ ಇನ್ನ ನರಮನುಷ್ಯರಾದ ನಮ್ಮ ಪಾಡೇನು ಪ್ರಭು? ಆದರೂ ಸಹ ಇಂಥ ಕಷ್ಟ ಕಾಲದಲ್ಲಿ ಒಂದು ಆರೋಗ್ಯವನ್ನು ತಮಗೆ ತಿಳಿಸಬೇಕೆಂದಿರುವುದು ಪ್ರಭು. ಕುದುರೆಗಳ ಹಲ್ಲೆಗಳನ್ನು ತರಿಸಿ ಅವುಗಳಿಂದ ಒಂದು ಕುಂಭವನ್ನು ನಿರ್ಮಾಣ ಮಾಡಿ ಆ ಕುಂಭದ ಮೇಲೆ ಬಂಗಾರದಿಂದ ಮಾಡಿದ ಶ್ರೀಮನ್ನಾರಾಯಣ ಮೂರ್ತಿಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ತೈಲದಿಂದ ಅದಕ್ಕೆ ಷೋಡಶೋಪಚಾರ ಗೈದು ಫಲ ಪುಷ್ಪಗಳಿಂದ ಸುಗಂಧ ದ್ರವ್ಯಗಳಿಂದ ಅವುಗಳಿಗೆ ಅಲಂಕಾರ ಮಾಡಿ ಸಹಸ್ರ ನಾಮವನ್ನು ಜಪವನ್ನಾಗಿ ಆಚರಿಸಿ ಷೋಡಶೋಪಚಾರದಿಂದ ಪೂಜೆಯನ್ನು ಗೈದು ನಮ್ಮಂತಹ ಭೂಸ್ವರೋತ್ತಮರಿಗೆ ಅನ್ನದಾನ, ಫಲದಾನ, ವಸ್ತ್ರದಾನ, ಸುವರ್ಣದಾನ, ಗೋದಾನ, ಭೂದಾನಗಳೆಂಬ ದಾನಗಳನ್ನು ಮಾಡಿದ್ದೇ ಆದರೆ ಆ ಶನಿದೇವರು ಶಾಂತಚಿತ್ತರಾಗುವರು ಪ್ರಭು. ಆದ್ದರಿಂದ ಒಮ್ಮೆ ಆ ಶನಿದೇವರನ್ನು ಪೂಜಿಸಬೇಕೆಂದು ನಾನು ತಿಳಿಸಲು. ಪಂಡಿತೋತ್ತಮರೇ, ಆ ಪರಮಾತ್ಮನನ್ನು ಎಷ್ಟು ಬೇಡಿದರೂ ಸಹ, ಎಷ್ಟು ಆತನನ್ನು ಕಾಡಿದರೂ ಸಹ ನನಗೆ ದಯವನ್ನು ತೋರಿಸದೆ ಬಂಧವನ್ನು ಮಾಡಿ ಹೊರಟೇ ಹೋದರು. ಪಂಡಿತೋತ್ತಮರೇ, ಮಹಾಪ್ರಭು, ನೀವು ಹೇಳಿದ ಪೂಜೆಯನ್ನು ನಾನು ಮಾಡಲಾರೆ ಪೂಜ್ಯರಿ, ಮಾಡಲಾರೆ, ನಾನು ಮಾಡಲಾರೆ. ಒಮ್ಮೆ ಯೋಚಿಸಿ ನೋಡಿ ಪ್ರಭು, ಒಮ್ಮೆ ಯೋಚಿಸಿ ನೋಡಿ. ಪೂಜ್ಯರೇ, ಬರುವುದೆಲ್ಲವೂ ಬರಲಿ, ಆ ಭಗವಂತನ ದಯ ಹೊಂದಿರಲಿ, ಮುಂದೆ ಏನಾಗುವುದೋ ಅದಕ್ಕೆ ನಾನು ಬದ್ಧನಾಗಿರುವನು. ಪಂಡಿತೋತ್ತಮರೇ, ನೀವಿನ್ನ ಹೋಗಬಹುದು. ಆಗಬಹುದು ಪ್ರಭು. ಮಹಾಮಂತ್ರಿಗಳೇ, ಮಹಾಪ್ರಭು, ರಾಜ್ಯ ಕಾರ್ಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವರಾಗಿ. ಹಾಗೆ ಆಗಲೇ ಮಾತ್ರ ನಾನು ಅಂತಪುರಕ್ಕೆ ಹೋಗಿ ಬರುವೆ. ಹಾಗೆ ಆಗಲೇ ಮಾತ್ರ ಅಭಯ ಪ್ರದಾಯಿನಿ ಪಾಪ.
ಜಗದಂಬೆ ಜಗನ್ ಮಾತೆ, ಈ ರಾಜ್ಯದ ಪ್ರಜೆಗಳಿಗೂ ನನ್ನ ಪತಿಗೂ ಸಕಲ ಸನ್ಮಂಗಳವನ್ನುಂಟು ಮಾಡಿ ಕಾಪಾಡು ತಾಯಿ ಕಾಪಾಡು. ಇದೇನಿದು ಇಷ್ಟು ವೇಳೆಗಾಗಲೇ ನನ್ನ ಮಂದಿರಕ್ಕೆ ಆಗಮಿಸಬೇಕಾಗಿದ್ದ ನನ್ನ ಪ್ರಾರ್ಥನೆ ಇನ್ನೂ ಬಾರದಿರಲು ಕಾರಣವೇನಿರಬಹುದು? ಅದು ಅವರೇ ಬರುತ್ತಿರುವರು. ಪ್ರಾಣೇಶ್ವರ ಮನೋಹರಿ, ಇದು ನಿಮಗೆ ನಮಸ್ಕರಿಸುವೆನು. ಮನೋಹರಿ, ನಿನಗೆ ಮಂಗಳವಾಗಲಿ ಮೇಲೆ ಹೇಳಿದೇವಿ. ಇದೇನು ಸ್ವಾಮಿ, ಕೆಂದಾವರೆ ಸುಮದಂತೆ ಅರಳಿ ನಳನಳಿಸುತ್ತಿದ್ದ ಈ ನಿಮ್ಮ ಮುಖ ಕಮಲವು ಈ ದಿನ ಈ ರೀತಿ ಕುಂದಿರಲು ಕಾರಣವೇನು? ನನ್ನೊಡನೆ ಹೇಳಬಾರದೆ ಪ್ರಿಯ? ತಿಳಿಸುವೆನು ದೇವಿ. ನಮ್ಮ ಸಭಾಸ್ಥಾನದಲ್ಲಿ ನವಗ್ರಹಗಳ ವಿಚಾರವನ್ನು ಕೇಳುವ ಸಮಯದಲ್ಲಿ ಕಾರಣಾಂತರದಿಂದ ಆ ಮಹಾಮಹಿಮನಾದ ದೇವರನ್ನು ಜರಿದು ಬಿಟ್ಟನು ದೇವಿ. ಅವರು ಕೂಡಲೇ ನಮ್ಮ ಸಭಾಸ್ಥಾನಕ್ಕೆ ಬಂದು ಭ್ರಷ್ಟನೆ ನಿನ್ನನ್ನು ಕಾಡಿಸದೆ ಬಿಡುವುದಿಲ್ಲ ಎಂಬುದಾಗಿ ಹೇಳಿ ಸತಿಪತಿಗಳನ್ನು ಅಗಲಿಸುವೆನೆ ಎಂಬುದಾಗಿ ಹೇಳಿ ಪಂತವನ್ನು ಮಾಡಿ ಹೊರಟೇ ಹೋದರು ದೇವಿ. ಎಂತಹ ಕಾರ್ಯವನ್ನು ಮಾಡಿರುವಿರಿ ಸ್ವಾಮಿ. ಈ ಜಗದಲ್ಲಿ ಮಹಾಮಹಿಮನಾದ ಶನಿದೇವರನ್ನು ನಿಂದಿಸುವುದುಂಟೆ, ನಿಂದಿಸಿ ಸುಖದಿಂದ ಬಾಳಿ ಬದುಕಿದವರುಂಟೆ. ಎಂತಹ ಕಾರ್ಯವನ್ನು ಮಾಡಿಬಿಟ್ಟಿರಿ. ಹೋಗಲಿ ಬಿಡಿ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸ ಫಲವೇನು? ನಮಗಿರುವ ಮಾರ್ಗ ಒಂದೇ. ನಾವೀಗ ನಮ್ಮ ಕುಲದೈವವಾದ ಶ್ರೀಹರಿಯನ್ನು ಪ್ರಾರ್ಥಿಸಿ ಆತನನ್ನೇ ಏನಾದರೂ ಒಂದು ಉಪಾಯವನ್ನು ಕೇಳಿದರೆ ಮುಂದೆ ನಮಗೆ ಅವನೇ ದಾರಿ ತೋರಿಸುವನು. ಇನ್ನು ಇಷ್ಟವಿದ್ದಂತೆ ಆಗಲಿ ಮನೋಹರಿ. ಶ್ರೀಹರಿ, ಮುರಳೀಧರ ಎಲ್ಲಿರುವೆ? ಮುರಳೀಧರ ಆ
ಕಾಪಾಡು ತಂದೆ ಕಾಪಾಡು ಕಾಪಾಡು ಶ್ರೀಹರಿ ನಾರಾಯಣ ಸ್ಮರಿಸಲು ಕಾರಣವೇನೆಂದರೆ ಈ ದಿನ ನಮ್ಮ ಸಭಾಸ್ಥಾನದಲ್ಲಿ ಕಾರಣಾಂತರದಿಂದ ಆ ಮಹಾಮಹಿಮನಾದ ಶನಿದೇವರನ್ನು ಜರಿದನು. ಅವರು ಕೂಡಲೇ ನನ್ನ ಸಭಾಸ್ಥಾನಕ್ಕೆ ಬಂದು ಪ್ರಶ್ನೆ ನಿನ್ನನ್ನು ಕಾಡಿಸದೆ ಬಿಡುವುದಿಲ್ಲ ಎಂಬುದಾಗಿ ಹೇಳಿ ಸತ್ಯಪತಿಗಳನ್ನು ಅಗಲಿಸುವೆನೆಂಬುದಾಗಿ ಹೇಳಿ ಪಂಥವನ್ನು ಮಾಡಿ ಹೊರಟೇ ಹೋದರು ಪರಮಾತ್ಮ. ಇನ್ನು ಮುಂದೆ ಮಾಡುವುದಾದರೂ ಏನು ಶ್ರೀಹರಿ? ಭಗವಂತ, ಅರಿಯದೆ ಮಾಡದೆ ಅಚಾತುರ್ಯವನ್ನು ಮನ್ನಿಸದೆ ನೀನೇ ನಮಗೊಂದು ಮಾರ್ಗವನ್ನು ತೋರಿಸಬೇಕು.
ಅಯ್ಯ ರಾಜದಂಪತಿಗಳೆಲ್ಲ ಆ ಶನಿದೇವರು ಆಡಿದ ಮಾತುಗಳನ್ನು ಮಾಡಿದ ಶಪಥವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾಳೆ ಸೂರ್ಯ ಹುಟ್ಟು ಉದಯದೊಳಗಾಗಿ ಪ್ರಜೆಗಳಿಗೆ ಕಾಣದಂತೆ ಪಟ್ಟಣವನ್ನು ಬಿಟ್ಟು ತೆರಳುವರಾಗಿ ಏಳುವರೆ ವರ್ಷ ಕಾಲ ಎಲ್ಲಾದರೂ ಇರುವರಾಗಿ ಅಲ್ಲಿ ಸತ್ಯವನ್ನು ಬಿಡಬೇಡಿ ಅಸತ್ಯಕ್ಕೆ ಹೋಗಬೇಡಿ ಅಲ್ಲಿನವರೆಗೂ ನಾನು ಸಹ ನಿಮ್ಮ ಕೈ ಬಿಟ್ಟಿರ್ತೇನೆ ನಾರಾಯಣ ಇದೇನಿದು ಸ್ವಾಮಿ ಕಡೆಗೆ ನಮ್ಮ ಕುಲದೈವವಾದ ಶ್ರೀಹರಿಯು ನಮ್ಮ ಕೈ ಬಿಟ್ಟನಲ್ಲ ಮಾಡುವುದೇನು ಸ್ವಾಮಿ ಮಾಡುವುದಾದ್ರೆ ಏನು ಪ್ರಿಯ ಸೂರ್ಯನ ಉದಯವಾಗುವುದಕ್ಕೆ ಮುಂಚೆ ಪಟ್ಟಣವನ್ನು ಬಿಟ್ಟು ತೆರಳಬೇಕಾಗಿರುವುದು ಆದ್ದರಿಂದ ನಮ್ಮ ಕುದುರೆಲಾಯಕ್ಕೆ ಹೋಗಿ ನಮಗೆ ಬೇಕಾದ ಒಂದು ಕುದುರೆಯನ್ನು ಹಿಡಿದುಕೊಂಡು ಬರುವೆನು ನಮಗೆ ಬೇಕಾದ ಸ್ವಲ್ಪ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಹಾಗೆ ಆಗಲಿ ಜಾಗೃತಿಯಾಗಿ ಬನ್ನಿ ಸ್ವಾಮಿ ಹಾಗೆ ಆಗಲಿ ದೇವಿ ರಾಜನೀಗಲೇ ಕದ್ದು ಹೋಗಲು ದುರ್ಗ ಹಿಡಿಯಲು ಕಾಯಕೀಗಲೇ ರಾಜನೀಗಲೇ ಕದ್ದು ಹೋಗಲು ದುರ್ಗ ಹಿಡಿಯಲು ಕಾಯಕೀಗಲೇ ಮಾಡುವೆನು ಮಾಯವ ತೋರುವೆನು ಲಾಯವ ಸತ್ಯವ್ರತನು ನಾನು ಅವನ ಕನ್ಯರಾಶಿಯನ್ನು ಸೇರಿದ ಮರುಕ್ಷಣವೇ ಎಚ್ಚೆತ್ತುಕೊಂಡ ರಾಜನು ತನ್ನ ಕುಲದೈವವಾದ ಶ್ರೀಹರಿಯ ಅಣತೆಯ ಮೇರೆಗೆ ಪುರವನ್ನೇ ತೊರೆಯಲು ನಿರ್ಧರಿಸಿರುವ ಮದಾಂದ ಬಾ ಸತ್ಯವ್ರತ ಬಾ ನಾನೇ ಒಂದು ಬಂಗಾರ ವರ್ಣದ ಕುದುರೆಯನ್ನ ಸೃಷ್ಟಿಸಿ ಕುದುರೆ ಲಾಯದಲ್ಲಿ ಕಟ್ಟಿ ಆ ಕುದುರೆಯ ಹಾವ ಭಾವಗಳಿಗೆ ಮನಸೋಲುವಂತೆ ಮಾಡಿ ಅದು ನವಮಾಸ ತುಂಬಿದ ಗರ್ಭಿಣಿ ಚಂದ್ರಾಸೆಯನ್ನು ಜೊತೆಗೂಡಿ ಕರೆದುಕೊಂಡು ಬರುತ್ತಿರುವ ದುರಂಕಾರಿ ಬಾಮದಂದ ಆ ಸತಿಪತಿಗಳಿರುವರನ್ನು ಆ ಕುದುರೆಯಲ್ಲಿ ಏರಿಸಿ ನವೋ ಮಾರ್ಗದಲ್ಲಿ ಅಂದರೆ ಗಗನ ಮಾರ್ಗದಲ್ಲಿ ಸಂಚರಿಸುವಂತೆ ಮಾಡಿ ಘೋರ ಅರಣ್ಯದಲ್ಲಿ ಇಳಿಸಿ ಕೊಡಬಾರದ ಕಷ್ಟಗಳನ್ನು ಕೊಡದೆ ಹೋದರೆ ನಾನು ಸೂರ್ಯಪುತ್ರನೇನೋ ನಾನು ಛಾಯಾದೇವಿಯ ಸುತನೇನೋ ಜಯಿಸುವೆ ಜಯಿಸುವೆ ಮೂಲ ಅದಮನ ಜಯಿಸುವೆ ಜಯಿಸುವೆ ಮೂಲನರ ಹದಮನ ಮೂಡನರ ಹದಮನ ಮೂಡನರ ಹದಮನ ನಮ್ಮ ಪ್ರಯಾಣಕ್ಕೆ ಬೇಕಾದ ಸಕಲವನ್ನು ನಾನು ಈ ಗಂಟಿನಲ್ಲಿ ಕಟ್ಟಿಕೊಂಡು ಬಂದಿರುವೆನು ನಿಮ್ಮ ಕುದುರೆಯನ್ನು ಹಿಡಿದು ತಂದಿರುವಿರಾ ಹೌದು ಪ್ರಿಯ ಹಾಗಾದ್ರೆ ಜಾಗೃತಿಯಾಗಿ ಕುದುರೆಯನ್ನೇರಿ ನಾವೀಗಲೇ ಈ ಪಟ್ಟಣವನ್ನು ಬಿಟ್ಟು ಹೊರಡೋಣ ಬೆಳಕು ಹರಿದರೆ ಪ್ರಜಾವರ್ಗದವರು ಬಂದು ನಮ್ಮನ್ನು ಕಾಡಬಹುದು
ಬದಿಯ ಬರಹವ ಪಿಸಲಾಗದು ದೇವಿ ಪ್ರಿಯೇ, ನಮ್ಮ ಹಣೆಯಲ್ಲಿ ಬರೆದಿರುವ ಆ ಬರಹವನ್ನು ನರ ಹರಿ ವಿರಂಚಾರ್ಯರಿಂದಲೂ ತಪ್ಪಿಸಲಾಗದು ದೇವಿ. ಆದ್ದರಿಂದ ಚಿಂತೆಯನ್ನು ಪಡಬೇಡ ದೇವಿ, ಶಾಂತಳಾಗು ದೇವಿ. ಆರ್ಯ ಪುತ್ರ, ಈ ತುರುಗವಾದರೂ ಬಹು ನಿಧಾನವಾಗಿ ಚಲಿಸುತ್ತಿರುವುದು, ರಾಜ್ಯದ ಪ್ರಜೆಗಳು ಎಚ್ಚರಗೊಂಡರೆ ಅನರ್ಥವಾದೀತು. ನಿಮ್ಮ ಕೈಯಲ್ಲಿರುವ ಕೊರಡೆಯಿಂದ ಇದರ ಬೆನ್ನಿಗೆ ಜೋರಾಗಿ ಒಂದು ಪೆಟ್ಟನ್ನು ಹೊಡೆಯಿರಿ. ಆಗಲಿ ದೇವಿ. ಇನ್ನು ಮುಂದೆ ಕತ್ತಲೆಯಾದರೂ ಕವಿದಿರುವುದು ಎತ್ತರು ಈ ಕಾಡಿನಲ್ಲಿ ಹೋಗಲು ದಿಕ್ಕು ತೋಚುತ್ತಿಲ್ಲವಲ್ಲ ಮನೋಹರೆ. ಇನ್ನು ಮುಂದೆ ಮಾಡುವುದಾದರೂ ಏನು ದೇವಿ? ಆ ವಿಧಿ ನಿಯಮವನ್ನು ಅರಿತವರಾದರೂ ಯಾರು ಸ್ವಾಮಿ? ಅರಿತವರ
ಈ ನೆಲದ ಮೇಲೆ ಮಲಗಿರುವುದನ್ನು ನೋಡಿದರೆ ಇವರನ್ನು ಕ್ಷಮಿಸಿ ಬಿಡೋಣ ಅನಿಸುತ್ತದೆ. ಆದರೆ ಆ ಸುರನ ಸಭೆಯಲ್ಲಿ ಜಾಣ ವಶಿಷ್ಠನೆದುರು ಗೈದ ಪಂಥವನ್ನು ಮರೆಯಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲದ ಮಾತು. ಇವರಿಗೆ ಪರಿಪರಿಯಾದ ಕಷ್ಟಗಳನ್ನು ಕೊಡಲೇಬೇಕು, ಕಷ್ಟಗಳನ್ನು ಅನುಭವಿಸಲೇಬೇಕು. ನಾನೀಗಲೇ ಮುಂದೆ ನಡೆಯುವ ಹಾಗು ಹೋಗುಗಳನ್ನು ಕನಸಿನ ರೂಪದಲ್ಲಿ ಚಂದ್ರಹಾಸಿಗೆ ತಿಳಿಸಿ ನಿದ್ರೆಯಿಂದ ಎಚ್ಚೆತ್ತ ಚಂದ್ರಹಾಸಿಗೆ ಜಲಪಾನ ಮಾಡುವಂತೆ ಪ್ರೇರೇಪಣೆ ಮಾಡಿ ಆ ಸತ್ಯವ್ರತನನ್ನ ತನ್ನ ಮುದ್ರಾಂಗದ ಬೆಳಕಿನಿಂದ ಜಲವನ್ನು ತರಲು ಕಾಡಿನಲ್ಲಿ ಹಲಿಯುವಂತೆ ಮಾಡಿ ನಾನೇ ಒಂದು ಬಾವಿಯನ್ನ ನಿರ್ಮಿಸಿ ಆ ಬಾವಿಯ ದಡದ ಮೇಲೆ ಮುದ್ರಾ ಉಂಗುರವನ್ನು ಇರಿಸಿ ಅದರ ದೆಸೆಯಿಂದ ತಾವರೆ ಎಲೆಯ ಜೊನ್ನೆಯನ್ನಾಗಿ ಮಾಡಿ ನೀರನ್ನು ಮಗದ ಮೇಲೆ ಬರುವಾಗ ನಾನೇ ಮುದ್ರಾ ಉಂಗುರವನ್ನು ಮಾಯ ಮಾಡಿ ಬಂದ ದಾರಿಯು ತಿಳಿಯದಂತೆ ಮಾಡಿ ಸತಿಯನ್ನೊಂದು ಕಡೆ ಪತಿಯನ್ನೊಂದು ಕಡೆ ಅಗಲಿಸಿ ಕಾಡಿಸದಿದ್ದರೆ ನಾನು ಶನಿದೇವನೇ ಮಠಾಂತನಾಗಿ ಮೆರವಣರನ ಮಡವ ಮುರಿವೆ ನೀಕ್ಷಣ ಮಠಾಂತನಾಗಿ ಮೆರವಣರನ ಮಡವ ಮುರಿವೆ ನೀಕ್ಷಣ ಮಡವ ಮುರಿವೆ ನೀಕ್ಷಣ ಮಡವ ಮುರಿವ ನೀಕ್ಷಣ ಅಯ್ಯೋ ಪರಮಾತ್ಮ, ಇದೇನು ಆಶ್ಚರ್ಯ! ನಮ್ಮ ರಾಜರಾಣಿಯರು ಕಾಣದಾಗಿರುವರಲ್ಲ, ಕಾರಣವೇನಿರಬಹುದು? ಇಲ್ಲಿ ನೋಡಿದರೆ ಕೋಶಾಗ್ರಹದ ಬಾಗಿಲು ತೆರೆಯುವರು. ಅಯ್ಯೋ ಪರಮಾತ್ಮ, ಮುಂದೇನು ಗತಿ? ಪರಮ ಪ್ರಭುವೇ ಎಲ್ಲಿ ಅವರನ್ನು ಜಾಗೃತೆಯಾಗಿ ಹೋಗಿ ಕರೆದುಕೊಂಡು ಬರುವರಾಗಿ. ಬಳ 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 ಉದ್ದಿನ ಬಳ ಹುಡುಗಿಯ ಬಳ ಬಾಳೆ ಹೊಂಬಾಳೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ತಿರುಗಿ ಬರುವೆ ನಾ ತಿರುಗಿ ಬರುವೆ ಬಳ ಹುಡುಗಿಯ ಬಳ ಬಾಳೆ ಬೊಂಬಾಳೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ತಿರುಗಿ ಬರುವೆ ನಾ ತಿರುಗಿ ಬರುವೆ ಆ ಚಡ್ಡಿ ಈ ಚಡ್ಡಿ ತಗೊಳೆ ಚಡ್ಡಿ ಆ ಚಡ್ಡಿ ಈ ಚಡ್ಡಿ ತಗೊಳೆ
ಕಟ್ಟೆ ಪಲ 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 ಉದ್ದಿನ ಪಲ ಹುಡುಕಿಯ ಪಲ ಬಾಳೆ ಬಂಬಾಳೆ ತಿಪ್ಪಲ ಪರ ದೊಡ್ಡಲ ಪರ ತಿರುಗಿ ಬರುವೆ ನಾ ತಿರುಗಿ ಬರುವೆ ಆ ಬಿಡಿ ಈ ಬಿಡಿ ಸೇಲಂ ಬಿಡಿ ಆ ಬಿಡಿ ಈ ಬಿಡಿ ಸೇಲಂ ಬಿಡಿ ಈ ಊರ್ನಾರ ಸೇಗೋದೆ ಗಣೇಶ ಬಿಡಿ ಈ ಊರ್ನಾರ ಸೇಗೋದೆ ಗಣೇಶ ಬಿಡಿ ಪಳ 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 ಉದ್ದಿನ ಪಳ ಹುಡುಕಿಯ ಪಳ ಬಾಜ ಬಂಬಾಳೆ ಚಿಕ್ಕಪಳ ಪಳ ದೊಡ್ಡಪಳ ಪರ ತಿರುಗಿ ಬರುವೆ ನಾ ತಿರುಗಿ ಬರುವೆ ಆ ಸಿನಿಮಾ ಈ ಸಿನಿಮಾ ಅಂದ್ರೆ ಸಿನಿಮಾ ಆ ಸಿನಿಮಾ ಈ ಸಿನಿಮಾ ಅಂದ್ರೆ ಸಿನಿಮಾ ನಮ್ಮ ಊರ ನೋಡೋದ ರಾಜ್ಕುಮಾರ್ ಸಿನಿಮಾ ಈ ಊರ ನೋಡೋದ ರಾಜ್ಕುಮಾರ್ ಸಿನಿಮಾ ಪಳ 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 ಉದ್ದಿನ ಪಳ ಹುಡುಗಿಯ ಪಳ ಬಾಲ್ಯ ಬಾಳೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ತಿರುಗಿ ಬರುವೆ ನಾ ತಿರುಗಿ ಬರುವೆ ಏನಾಯ್ತು ಸ್ವಾಮಿ ದೇವಿ ಏಕೆ ಸ್ವಾಮಿ ಏಕೆ ಇಂತಹ ಗಾಬರಿಯಿಂದ ಕೂಗಿದಿರಿ ಏನಾಯ್ತು ಹೋ ಮನೋಹರಿ ಇಲ್ಲಿ ಕಟ್ಟಿದ ನಮ್ಮ ಕುದುರೆ ಹೇಳಿದಂತೆ ಆಗಿರಲಿಲ್ಲ ದೇವಿ ಅಯ್ಯೋ ನಮ್ಮ ವಸ್ತ್ರಾಭರಣದ ಗಂಟು ಸಹ ಮಾಯವಾಗಿದೆ ಸಿಗಲಿಲ್ಲ ನಾವು ತಂದಿರುವ ಗಂಟು ಮೂಟೆಯೂ ಸಿಗಲಿಲ್ಲವಲ್ಲ ಮನೋಹರಿ ಮುಂದೆ ಮಾಡುವುದಾದರೂ ಏನು ದೇವಿ ಅಯ್ಯೋ ಸ್ವಾಮಿ ದೇವಿ ಈ ಘೋರವಾದ ಅರಣ್ಯದಲ್ಲಿ ಚಲಿಸಿ ಚಲಿಸಿ ನನಗಾದರೂ ಹಸಿವು ಬಾಯಾರಿಕೆಗಳು ಕಾಡುತ್ತಿರುವುದು ಅಯ್ಯೋ ಈಗಾಗಲೇ ನವ ಮಾಸಗಳು ತುಂಬಿರುವ ನಾನು ಈ ಬಾಯಾರಿಕೆಯನ್ನು ತಾಳಲಾರೆ ಸ್ವಾಮಿ ತಾಳಲಾರೆ ನಡೆಯಲಾರೆನು ಕಾಂತ ನಡುಕಾಡಿ ನೋಡೋ ನಾನು
ಪ್ರಭಾವಿ ದೇವಿ ಹೇ ಪ್ರಭಾತ್ಮ ಈ ಉಭಯ ಸಂಕಟಕ್ಕೆ ಏನೆಂಬುದಾಗಿ ಹೇಳಲಿ ದೇವ ಪ್ರಾಣೇಶ್ವರ ಈ ದಟ್ಟವಾದ ಕಾರ್ಯದಲ್ಲಿ ನನ್ನ ಸದಿಯೇ ಜಲವನ್ನು ತಂದು ಕೊಡಿ ಎಂದರೆ ಈ ಮೇಲೆ ಚಂದ್ರಾಳ ದೇವಿ ಚಂದ್ರಾಳ ಎಲ್ಲಿಯಾದರೂ ಸ್ವಲ್ಪ ಜಲವನ್ನಾದರೂ ಹುಡುಕಿ ತಂದು ಕೊಡದಿದ್ದಲ್ಲಿ ನನ್ನ ಪ್ರಾಣವೇ ಹಾರಿ ಹೋಗುವುದು ಮನೋಹರಿ ಈ ಬುಡದಲ್ಲಿ ಸ್ವಲ್ಪ ಕಾಲ ಕುಳಿತುಕೊಳ್ಳಬಹುದು ಸ್ವಾಮಿ ಜಾಗ್ರತೆಯಾಗಿ ಬಂದು ಬಿಡಿ ನಾನು ನಿಮ್ಮನ್ನೇ ಕಾಯುತ್ತಿರುತ್ತೇನೆ ನನ್ನ ಬೆರಳಿನ ಮುದ್ರೆ ಹೊಂಗರದ ಸಹಾಯದಿಂದ ಎಲ್ಲಿಯಾದರೂ ಸರೋವರವನ್ನು ಹುಡುಕಿ ಜಲವನ್ನು ತೆಗೆದುಕೊಂಡು ಬರುವೆನು ಮನೋಹರಿ ಶಾಂತಳಾಗು ದೇವಿ ಹೋಗಬೇಡ ದೇವಿ ಬುಡದಲ್ಲಿ ಕುಳಿತುಕೊಳ್ಳಬೇಕು ದೇವಿ ಜಾಗ್ರತೆಯಾಗಿ ತರುವೆನು ಮನೋಹರಿ ಶಾಂತಳಾಗು ದೇವಿ ಪರಮಾತ್ಮ ನಾನು ಎಲ್ಲೆಲ್ಲಿ ಹುಡುಕಿದರೂ ಸಹ ನೀರೇ ಕಾಣುತ್ತಿಲ್ಲವಲ್ಲ ಶ್ರೀಹರಿ ಶ್ರೀರಾಜ ನನ್ನ ಸತಿಗೆ ಜಲವನ್ನು ಯಾವ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲಿ ಪರಮಾತ್ಮ ಓಹೋ ಇಲ್ಲಿ ಒಂದು ಸರೋವರವು ಹೋಗುತ್ತಿರುವುದು ಸರೋವರವನ್ನೇನು ಕಂಡೆನು ಜಲವನ್ನು ತೆಗೆದುಕೊಂಡು ಹೋಗಲು ನನ್ನಲ್ಲಿ ಏನು ಮಾರ್ಗವಿಲ್ಲವಲ್ಲ ಪರಮಾತ್ಮ ಇರಲಿ ಅಲ್ಲಿ ಒಂದು ಕಮಲದ ಪತ್ರವು ಕಾಣುವುದು ಆ ಪತ್ರದ ಸಹಾಯದಿಂದ ಜೊಪ್ಪೆಯೇನಾಗಿ ಮಾಡಿ ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು ಇದೇನು ಆಶ್ಚರ್ಯ ಜಲವು ಇಲ್ಲೇ ಕಾಣುವ ತರದೆ ಕಾಣುತ್ತಿರುವುದು ಆದರೆ ಜಲವು ಅತಿ ಏರಳದಲ್ಲಿ ಇರುವುದಲ್ಲ ಇರಲಿ ಈ ಸರೋವರದ ದಂಡೆಯ ಮೇಲೆ ಈ ನನ್ನ ಮುದ್ರೆ ಉಂಗುರವನ್ನು ಇರಿಸಿ ಸರೋವರಕ್ಕೆ ಇಳಿದು ಜಲವನ್ನು ತೆಗೆದುಕೊಂಡು ಬರುವೆನು ಪ್ರಾಣಿಯ ಬಳಿಗೆ ಓಡುವೆನ ರಾಣಿಯ ಬಳಿಗೆ ಹೋಗುವೆನ ರಾಣಿಯ ಬಳಿಗೆ ಹೋಗುವೆನ ರಾಣಿಯ ಬಳಿಗೆ ಹೋಗುವೆನ ಕೀಳುವೆ ನಂಬಬೇಕೆಯ ಹಿಡಿದಳ ದಾಖೆಯ ಒಯ್ಯುವೆನ ಕೀಳು ನಂಬುವೆ ನಂಬಬೇಕೆಯ ಹಿಡಿದಳ ದಾಖೆಯ ಒಯ್ಯುವೆನ ಕಪಟ ಮೃಗದ ವೇಷವ ತಾಳಿ ರಾಣಿಯ ಬಳಿಗೆ ಹೋಗುವೆನ ರಾಣಿಯ ಬಳಿಗೆ ಹೋಗುವೆನ ಬಾಳಿಯ ಬಳಿಗೆ ಹೋಗುವೆನ ಭಗವಂತನಾದ ಸತ್ಯುರತನು ತನ್ನ ಸತಿಗಾಗಿ ಜಲವನ್ನು ತರಲು ಹೋಗಿರುವನು ನಾನೀಗಲೇ ಆತನ ಮುದ್ರಾ ಉಂಗುರವನ್ನ ಮಾಯ ಮಾಡಿ ಚಂದ್ರಾಶಯು ಓರ್ವಳೆ ತಾವರೆ ತಾಳೆ ಮರೆಯದ ಕೆಳಗಡೆ ಕುಳಿತಿರುವಳು ನಾನೇ ಒಂದು ಹುಲಿಯ ವೇಷವನ್ನು ತಾಳಿ ಆಕೆಯನ್ನು ಎದರಿಸಿ ಬೆದರಿಸಿ ಕಾಡಿಸಿ ಮೂರ್ಛೆ ಹೋಗುವಂತೆ ಮಾಡುವೆನು ಮೂರ್ಛವಾದ ಚಂದ್ರಾಶೆಯನ್ನ ಗಾವುದ ದೂರ ಎಳೆದುಕೊಂಡು ಹೋಗಿ ನಾನೇ ಬ್ರಾಹ್ಮಣ ವೇಷಧಾರಿಯಾಗಿ ನಿಂತು ಉಪಚರಿಸಿ ಆಕೆಯ ನಾಶಿಕದಲ್ಲಿರುವ ಮುತ್ತಿನ ಮೂಗುತಿಯನ್ನೇ ದಾನವಾಗಿ ಪಡೆದು ಆಕೆಯ ಮುಖದ ಸೌಂದರ್ಯವನ್ನೇ ನಾಶ ಮಾಡಿಬಿಡುವೆನು ಕಪಟ ಮೃಗದ ವೇಷವ ತಾಳಿ ರಾಣಿಯ ಬಳಿಗೆ ಹೋಗುವೆನ ರಾಣಿಯ ಬಳಿಗೆ ಹೋಗುವೆನ ರಾಣಿಯ ಬಳಿಗೆ ಹೋಗುವೆನ ಓ ಪರಮಾತ್ಮ ಈ ದಂಡೆಯ ಮೇಲಿದ ಮುದ್ರೆ ಉಂಗುರವು ಮಾಯವಾಗಿತ್ತಲ್ಲ ಶ್ರೀರಾಜ ನನ್ನ ಸತಿ ಇರುವ ಸ್ಥಳವನಾದರೂ ಹೇಗೆ ಸೇರಲಿ ಈ ನಡುಕಾಡಿನಲ್ಲಿ ಈ ನಿಶರಾತ್ರಿಯಲ್ಲಿ ನನ್ನ ಸತಿ ಇರುವ ಸ್ಥಳವನಾದರೂ ಹೇಗೆ ಸೇರಲಿ ಪರಮಾತ್ಮ
ಮಾಯವಾಗಿ ಹೋಗಿತಲ್ಲ ನನ್ನ ಸತಿ ಇರುವ ಸ್ಥಳವನಾದರೂ ಹೇಗೆ ಸೇರಲಿ ಶ್ರೀರಾಜ ಪರಮಾತ್ಮ ನಿನಗೆ ಅರ್ಪಿತವಾಗಲಿ ಪ್ರಾಣೇಶ್ವರ ಜಲವನ್ನು ತರಲೆಂದು ಹೋದ ನನ್ನ ಪ್ರಾಣಕಾಂತರು ಇಷ್ಟು ವೇಳೆಯಾದರೂ ಬರಲೇ ಇಲ್ಲವಲ್ಲ ಈ ಅರಣ್ಯದಲ್ಲಿ ಕೂರ ಮೃಗಗಳ ಸದ್ದಾದರೂ ಕೇಳುತ್ತಿರುವುದಲ್ಲ ಅಯ್ಯೋ ಇದಾವುದೋ ಹುಲಿಯು ನನ್ನನ್ನು ತಿನ್ನಲು ಬರುತ್ತಿರುತ್ತದೆ ಹೇಳು ತಾಯಿ ಅಯ್ಯೋ ನೀನು ಯಾರು ಅಮ್ಮ ನಾನೋರ್ವ ಬಡ ಬ್ರಾಹ್ಮಣದ ತಾಯಿ ಈ ಮಾರ್ಗದಲ್ಲಿ ಹೋಗುತ್ತಿರುವಾಗ ಯಾವುದೋ ಒಂದು ಹುಲಿಯು ನಿನ್ನನ್ನು ಕಚ್ಚಿ ಕೊಲ್ಲುವುದರಲ್ಲಿತ್ತು ತಾಯಿ ಅದನ್ನು ಸಹಿಸದೆ ಆ ಹುಲಿಯನ್ನು ಓಡಿಸಿ ನಿನ್ನ ಪ್ರಾಣವನ್ನು ರಕ್ಷಿಸಿರುವೆನು ತಾಯಿ ಯಾವ ಜನ್ಮದ ಬಂಧುವೋ ನೀನು ಆಪತ್ಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಜನ್ಮ ಜನ್ಮಗಳ ಬಂಧುವಂತೆ ನನ್ನ ಪ್ರಾಣವನ್ನು ಕಾಪಾಡಿರುವೆ ಈ ನಿನ್ನ ಉಪಕಾರದ ಋಣವನ್ನು ಹೇಗೆ ತೀರಿಸಲಿ ನಾನು ಅಮ್ಮ ನನಗೇನಾದರೂ ದಾನವಿದ್ದರೆ ನೀಡು ತಾಯಿ ಶ್ರೀಹರಿ ಇದೆಂತಹ ಪರೀಕ್ಷೆ ಎಲ್ಲವನ್ನೂ ಕಳೆದುಕೊಂಡು ಈ ಘೋರಾರಣ್ಯದಲ್ಲಿ ಪರದೇಶಿಯಂತೆ ಚಲಿಸುತ್ತಿರುವ ನಾನು ಈ ಮಹಾತ್ಮರಿಗೆ ಏನನ್ನು ಕೊಡಲಿ ಏನು ಇಲ್ಲವೆಂದು ಹೇಳಬೇಡ ತಾಯಿ ನಿನ್ನ ಆ ನಾಸಿಕದಲ್ಲಿರುವ ಮುತ್ತಿನ ಮೂಗುತಿಯನ್ನು ನನಗೆ ಕೊಟ್ಟರೆ ಅದನ್ನೇ ಸಹಸ್ರ ವರಹಗಳೆಂದು ತಿಳಿದು ತೆಗೆದುಕೊಳ್ಳುವೆನು ತಾಯಿ ಪರೀಕ್ಷೆ ನನ್ನ ನಾಸಿಕದಲ್ಲಿರುವ ಮುತ್ತೈದೇ ತನದ ಮೂಗುತಿಯನ್ನು ನಾನು ತೆಗೆದನೆಂದರೆ ನನ್ನ ಮುಖದ ಕಡೆಯೇ ಕೊಂದು ಹೋಗಿ ನಾನೇ ಚಂದ್ರಹಾಸ ಎಂಬುದು ಯಾರಿಗೂ ತಿಳಿಯದೆ ಹೋಗುವುದಲ್ಲ ಭವಾನಿ ಅದೇಗೇನು ಮಾಡಲಿ ಆಪತ್ಕಾಲದಲ್ಲಿ ನನ್ನ ಪ್ರಾಣವನ್ನು ಕಾಪಾಡಿದ ತಾತನಿಗೆ ಏನಾದರೂ ಭಿಕ್ಷೆಯನ್ನು ಕೊಡಲೇಬೇಕು ಶನಿದೇವ ಎಲ್ಲ ನಿನ್ನ ಇಚ್ಛೆಯಂತೆ ಆಗಲಿ ಮುತ್ತೈದೆ ತನದ ನಾನು ಕೇಳಿದ ವರವನ್ನೇ ಕೊಟ್ಟೆಯಲ್ಲ ತಾಯಿ ನಿನಗೆ ಮಂಗಳವಾಗಲಿ ತಾಯಿ ಇದೇನಿದು ನನ್ನ ಕಡೆಯೆಲ್ಲವೂ ಕೊಂದೇ ವಿಕಾರಾಕೃತಿಯಂತೆ ನನ್ನ ಮುಖವೆಲ್ಲವೂ ಬದಲಾಗುತ್ತಿರುವುದಲ್ಲ ಅಮ್ಮ ಸಾವಿರ ಶೋಲಗಳ ಇರಿತದಂತೆ ಉದರ ಬೇದೆಯೂ ಶುರುವಾಯಿತಲ್ಲ ಅಯ್ಯೋ ನನಗಾದರೂ ಪ್ರಸವ ವೇದನೆಯು ಶುರುವಾಗುತ್ತಿರುವುದು ಯಾರಾದರೂ ನನ್ನನ್ನು ಕಾಪಾಡಬಾರದೆ ಅಮ್ಮ ತಾರೆ ಮರೆದ ಬುಡದ ಬೇರೆ
ಕಣನು ತರಸಿ
ಕೊರಮರ ಎಲ್ಲಯ್ಯ ಎಂಬುದಾಗಿ ಹಾಗೂ ನನ್ನ ಹೆಂಡತಿಯನ್ನು ಕೊರಮರ ಎಲ್ಲಮ್ಮ ಎಂಬುದಾಗಿ ಕರೆಯುವರು. ಅಪ್ಪಿ ತಪ್ಪಿ ಯಾರಾದರೂ ಎಲ್ಲ ಎಲ್ಲಿ ಅಂತ ಕರೆದ್ರೆ ಅವ್ರ ಗೂಡನ ಒಂದೇ ಇಟ್ಟು ಕಚ್ಚಿ ಕನ್ಸ್ಬಿಡಲ್ವಾ? ಅವರಪ್ಪನಿಗೂ ಒಂದೇಟೆ ಸುರ ಪೀರಿ ದೊಡೆ ಮಿತಿ ಮೀರಿ ದೊಡೆ ನನ್ನ
ಸೇಂದಿಸರಾಯಿ ತರಿಸಿ ಎರಡನ್ನು ಒಂದರಲ್ಲಿ ಬೆರೆಸಿ ಸೇಂದಿಸರಾಯಿ ತರಿಸಿ ಎರಡನ್ನು ಒಂದರಲ್ಲಿ ಬೆರೆಸಿ ನಮ್ಮನೆಲ್ಲ ತರಿಸಿ ನಮ್ಮನೆಲ್ಲ ತರಿಸಿ ಅವ್ರ ಬಂದೊಂದು ಏರ್ಸಿ ನಾನು ಒಂದು ಏರ್ಸಿ ನಮ್ ಜನಗಳನ್ನ ಕಳ್ಳ 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 ಅಂತ ಕರೀತಾರ ಬುದೆ ನಿಮ್ಗೇನಾರ ಗೊತ್ತ ಕಳ್ಳಿಗೆ ಯಾರ ಗುರುಗಳಾರ ಅಲ್ಲ ಬುದೆ ಕಳ್ಳಂಗ ಯಾರು ಗುರುಗಳಿಲ್ಲ ನಾವೇನಕ್ಕೋಸ್ಕರ ಕಳ್ತನ ಮಾಡ್ತೀವಿ ಹೇಳಿ ಹೊಟ್ಟೆ ಪಾಡ್ಗೋ ಸರ್ ಸ್ವಾಮಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡದೇ ಮಾಡ್ತಾರೆ ನಾವೇನು ಸಣ್ಣ ಪುಟ್ಟದ್ ಮಾಡ್ತೀವಿ ಸ್ವಾಮಿ ಅಲ್ಲ ಬುದೆ ನಮ್ ಜನಗಳಿಗೆ ಏನಾರ ಬುದ್ಧಿ ಐತಿ ಅಂತೀನ ಈ ದೊಡ್ಡವರೆಲ್ಲ ಸೇರ್ಕೊಂಡು ಸಾವಿರಾರು ರೂಪಾಯಿ ಕೊಟ್ಟು ಒಡವೆನು ತಕೊಂಡು ಆ ಒಡವೆನೆಲ್ಲ ಮೈ ಮೇಲೆ ಹಾಕೊಂಡು ಹೊರನಾಡು ಶೃಂಗೇರಿ ಧರ್ಮಸ್ಥಳ ತಿರುಪ್ತಿಗೆ ಹೋಗಿ ನುಣ್ಣಗೆ ಬೋಳಿಸ್ಕೊಂಡು ತಲೆನ ನುಣ್ಣಗೆ ಬೋಳಿಸ್ಕೊಂಡು ಕಾಸನ್ನು ಖಾಲಿ ಮಾಡ್ಕೊಂಡು ಬರ್ತಾರೆ ಅಲ್ಲ ಬುದ್ಧಿ ಆ ಒಡವೆನೆಲ್ಲ ಹಾಕೊಂಡು ಈ ಭೂಪ ಇರೋ ಕಾಡಲ್ಲಿ ಬಂದ್ರೆ ಈ ಭೂಪ ಇರೋ ಕಾಡಲ್ಲಿ ಬಂದ್ರೆ ಅದನ್ನೆಲ್ಲ ನಾನು ಇಲ್ಲೇ ತೋರ್ಸಕ್ಕಿಲ್ವಾ ಬುದ್ಧಿ ಏನ್ ಬರ್ತೀರಾ ನಮ್ಮ ಮನೆ ಬರ ಸರಿ ಇಲ್ಲ ಬುದ್ಧಿ ಬುದ್ಧಿ ನಾನೊಂದು ತಪ್ಪು ಮಾಡ್ಕೊಂಬಿಟ್ಟೆ ಏನು ಅಂತೀರಾ ಒಂದು ಹುಡುಗಿನ ಮದುವೆ ಆಗ್ಬಿಟ್ಟೆ ಬುದ್ಧಿ ಬುದ್ಧಿ ನಮ್ಮ ಅಪ್ಪಡ್ಡಿ ಮಗ ಹೇಳ್ದ ಏ ಮಗನ ಮದುವೆ ಮಾಡ್ಕೊ ಅಂದ ನಾನು ಹೇಳ್ದೆ ಅಲ್ಲ ಕಣ ಯಪ್ಪ ನಾನಿರೋದೆ ಈ ಕಾಡಲ್ಲಿ ನನಗೆ ತಿನ್ನಕ್ಕೆ ಇಟ್ಟಿಲ್ಲ ಅವಳಿಗೆ ಹೇಳ್ತಿರ್ಲಿ ಅನ್ನವ ಅಂದೆ ನಾ ಅಷ್ಟಕ್ಕೆ ಏನು ಹೇಳ್ದೆ ನಮ್ಮ ಅಪ್ಪಡ್ಡಿ ಮಗ ಅಂದ್ರೆ ಲೇ ನೀ ಸತ್ತಾಗ ಮೇಲಕ್ಕೆ ಹೋಗಕ್ಕಿಲ್ಲ ಅಂದ ಹಂಗಂದ್ರೆ ಚಟ ಕಟಕಿಲ್ಲ ಅಂತ ಹಗ್ಗ ಕಟ್ಕೊಂಡು ದರಾ ದರಾ ದರ ನೆಲ್ಕೋಯ್ತಾರಂತೆ ಅಂದ್ಬಿಟ್ಟು ಬುದ್ಧಿ ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ಮದುವೆ ಮಾಡ್ಕೊಂಡು ಬಂದೆ ಮದುವೆ ಮಾಡ್ಕೊಂಬಂದು ಕರ್ಕೊಬಂದು ಈ ಕಾಡಲ್ಲಿ ಬಿಟ್ಟೆ ಬುದ್ಧಿ ಬಿಟ್ಟನ್ನು ಹೊಲ್ಟೆ ನೋಡಿ ಎಲ್ಲಿಗೆ ಅಂತೀರಾ ನನ್ನ ಕುಲುಕಸ್ವ ಕಳ್ತಾನಕ್ಕೆ ಬುದ್ಧಿ ಬಂದ್ರು ನೋಡಿ ನಮ್ಮ ಮಾವನವರು ನಮ್ಮ ಮಾವನವರು ಈ ಕಡೆ ಇಬ್ರು ಈ ಕಡೆ ಇಬ್ರು ಆಹಾ ಏನ್ ಮರ್ಯಾದೆ ಕೊಟ್ರು ಗೊತ್ತಾ ಬುದ್ಧಿ ನಮ್ ಗುರುಗಳಿಗೂ ಕೊಡ್ತಿರ್ಲ ಆ ಟಾಕು ಟೀಕು ಟಾಕು ಟೀಕು ಅಂತ ತಾನ್ ಜಾಡ್ ಸ್ವತ್ರ ಬುದ್ಧಿ ಇಲ್ಲಿ ಬಂದ್ಬಿದೆ ಆರ್ ತಿಂಗ್ಳು ಆಯ್ತು ಬುದ್ಧಿ ಆರ್ ತಿಂಗ್ಳು ಆಯ್ತು ಇವತ್ ಬಿಟ್ರು ಅಲ್ಲಿ ಕಿತ್ತು ಓಟ ಇಲ್ಲಿ ಬಂದ ಇವ್ಳು ನೋಟ ನನ್ನ ಹೆಂಡ್ರು ಬುದ್ಧಿ ಹೆಂಗವಳೆ ಅಂತೀರ ನನ್ನ ಹೆಂಡ್ರು ನೋಡಕ್ಕೆ ತೆಳ್ಳಿಗೆ ಬೆಳ್ಳಿಗೆ ಒಳ್ಳೆ ಅಳಸಿನ ತೊಳೆ ಇದ್ದಂಗಳೆ ಬುದ್ಧಿ ಎಲ್ಲ ಹೊಸ ಮುಚ್ಕೋ ಬಿಟ್ಕೊಂಡಿರಿ ಕಣ್ಣು ದೇ ನನ್ನ ಹೆಂಡ್ರು ಹೊಸ ಕರೆದು ಬಿಡ್ತೀನಿ ತೊಡ್ಕೊಳ್ಳಿ ಲೇ ಎಲ್ಲ ಎತ್ತಾಳಾಗೋದು ಹಾಳಾದ್ಲವಳಿ ಎಲ್ಲ ಪಗಳಿ ಸಮಯ ಬದ್ದಾಳೆ ಬದ್ದಾಳೆ ಆ ಜಗ್ಗಿನಕ್ಕ ಆ ಜಗ್ಗಿನಕ್ಕ ಚಿನ್ನ ಕಾಂಡ
ಸ್ವಾಮಿ ನನ್ನ ಆರ್ ತಿಂಗಳಾಗಿತ್ತು ಹೋಗಿ ಇವಾಗ ಬಂದ್ ನೋಡ್ರಿ ಈ ಕಡೆ ಒಂದ್ ಬಾರು ಈ ಕಡೆ ಒಂದ್ ಬಾರು ಬೆಳ್ಕೊಂಡ್ಬಿಟ್ಟ ಲೇ ಅಲ್ಲ ಬರ ಇಲ್ಲೇ ಹೋಗುವಾಗ ಒಂಬತ್ ಪಲ್ಲ ಅಕ್ಕಿ ಆರ್ ಪಲ್ಲ ರಾಗಿ ಮೂರ್ ಪಲ್ಲ ಬೇಳೆ ತಂದು ಕೊಟ್ಟಿದ್ನಲ್ಲ ಏನ ಮಾಡ್ದೆ ಎಲ್ಲ ತಿಂದು 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 ಖಾಲಿ ಮಾಡ್ದೆ ತಿಂದಿರೋದ್ಗೆ ನಾನು ಹಿಂಗಿರೋದು ಇಲ್ಲ ನಿನ್ನಂಗೆ ಹಿಂಗಿರ್ಬೇಕ ಸಿಂಗ್ಲಿಕಾಯ್ ಇದ್ದಂಗೆ ಉದಯ್ ಇವ್ರ ಅಪ್ಪಟ್ಟಿ ಮಗ ಇವ್ಳು ಮದುವೆ ಮಾಡೋ ಒಂದ್ ಮಾತು ಹೇಳಿದ ಏನು ಅಂತೀರಾ ಏನು ಅಂದಿದಾರ ಅಪ್ಪ ನಿನಗೆ ಹೇಳ್ತೀನಿ ತಡ್ಕೊಳೆ ತಡ್ಕೊಳೆ ಅಲ್ಲ ಉದಯ ನನ್ನ ಮಗಳನ್ನ ನಿನ್ ಮದುವೆ ಆದ್ರೆ ನಿನಗೆ ಅಂದ ಉದಯ ಎಲ್ಲ ನಿಂತ್ಕೊಂಬಿಟ್ಟು ಕಿವಿ ಉದಯ್ ಕಿವಿ ನಾನೇನೋ ಈ ಮದುವೆ ಆಯ್ತದಲ್ಲ ಉದಯ ಅವಾಗೇನೋ ಪೂರ್ವ ದಕ್ಷಿಣ ಕೊಡ್ತಾರಂತಲ್ಲ ಏನದು ಪೂರ್ವ ದಕ್ಷಿಣ ಅದು ಕೊಡ್ತಾರೆ ಅಂದ್ಬಿಟ್ಟು ಉದಯ್ ಪೂರ್ವ ದಕ್ಷಿಣ ಕೊಡ್ತಾರೆ ಅಂತ ಹೇಳಿದ್ರು ಓಹೋ ಜೋರಾಗಿ ಕೊಡ್ತಾನೆ ನಮ್ಮ ಮಾವ ನಮ್ಮ ಅಪ್ಪ ಒಳ್ಳೆ ಗಟ್ಟಿ ಕುಳ್ಳ ಇಡ್ದವ್ ನಿನ್ನ ಕಂಡೆ ಬುದೇ ಬಂದ ಇವ್ರ ಅಪ್ಪಡ್ಡಿ ಮಗ ಅಳಿಂದ್ರೆ ಅಂದ ಓ ಅಂದೆ ಎಲ್ಲಿಂದ ತಕ ಓದಿದ್ದೀರಾ ಅಂದ ಮಾವ ನಾನು ಓದಿರೋದು ಕೇಳಿದ್ರೆ ನಿಮ್ ಕಿವಿ ತೂತ್ ಬಿದ್ಬಿಟ್ಟು ನೀರು ಬಂದ್ಬಿಡ್ತದೆ ಆದ್ರೂ ಪರವಾಗಿಲ್ಲ ಹೇಳ್ಬಿಡು ಅಂದ ನಾನು ಈ ದಕ್ಷಿಣ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಬುದೇ ಕಮ್ಮಿ ಮಾಡಿ ಇಡ್ಬಿಟ್ಟು ಅವ್ನು ಮುಂಡೆ ಮಗ ಅಂದಿದ್ದು ಮಾವ ನಾನು ಓದಿರೋದು ಮೇಷ್ರು ಬಿದ್ದೋಗ ತಕ ಓದಿದ್ದೀನಿ ಮೇಷ್ರು ಬಿದ್ದೋಗ ತಕ ಓದಿದೆ ಅಂದ್ರೆ ಅವನಿಗೆ ಗೊತ್ತಿಲ್ಲ ನನ್ನ ಹೆಬ್ಬೆಟ್ಟು ಅಂತ ಮುಂಡೆ ಮಗನಿಗೆ ಅಲ್ಲ ನಮ್ಮ ಅಪ್ಪನ ಬಗ್ಗೆ ಹಂಗ ಮಾತಾಡ್ತೀಯಲ್ಲ ಬರ್ಬಾರ್ದು ಬರಲ್ವಾಡ್ಕೊಳ್ಳೆ ಆಮೇಲೆ ಬುದ್ದೆ ಇವ್ರ ಅಪ್ಪ ಏನಂದ ಅಂದ ಹೇಳಿ ಇಂದ್ರೆ ಅಂದ ಓ ಅಂದ ಎತ್ಕೊಳ್ಳಿಂದ ನಾನ್ ಏನ ಅಂದೆ ಪೆನ್ನು ಪುಸ್ತಕವ ಓ ಇಲ್ಲ ಪೆನ್ನು ಪುಸ್ತಕವ ನಾನೇನಕೋ ಕೊಡೋದು ಮರ್ತು ಬಿಡ್ತಾನೆ ನನ್ನ ಅಳಿ ಅಂದ್ಬಿಟ್ಟು ಬರ್ಕೊಳ್ಳಿ ಅಂತ ಹೇಳ್ದ ಅಂದ್ರೆ ಬುದ್ದ ಅಳಿ ಇಂದ್ರೆ ಅಂದ ಓ ಅಂದೆ ಬರ್ಕೊಳ್ಳಿಂದ ಹೇಳಿಂದೆ ಬರ್ಕೊಳ್ಳಿ ಒಂಬತ್ ಬಲ ಎಪ್ಪಿ ಅಂದ ಆನಂದ ಮಾವ ಏನಕ್ಕೆ ಒಂಬತ್ ಪಲ್ಲ ಅಕ್ಕಿ ಇದೆ ಮುಂದಕ್ಕೆ ನಿಮ್ಗೆ ಗೊತ್ತಾಯ್ತದೆ ಅಂತ ಹೇಳಿದ್ದ ಮುಂದಕ್ಕೆ ನಿಮ್ಗೆ ಗೊತ್ತಾಯ್ತದೆ ಅಂತ ಹೇಳಿದ್ದ ಹೋ ಬರ್ಕಂಡ್ರ ಅಂದ ಓ ನಾ ಮೇಷ ಬಿದ್ದಾಗ ತಗ ಓದಿನಿ ಬರ್ದ್ಬಿಟ್ಟೆ ಅಂದ ಬರ್ಕಳೆ ಇಂದ ಬರ್ಕಂಡೆ ಬುದ್ದೆ ಆರ್ ಪಲ್ಲ ರಾಗಿಯಿಂದ ತಿರ್ಗಾ ಹೇಳ್ದ ಬುದ್ದೆ ಮೂರ್ ಪಲ್ಲ ಬೇಳೆ ಅಂದ ಸರಿ ಎಲ್ಲ ಬರ್ಕಂಡ ಅವ ಇವನ್ನೆಲ್ಲ ಎತ್ಕೊಂಡು ಯಾವ ಚೌಟ್ರಿಗೆ ಹೋಗ್ಲಿ ಹಿಂದೆ ಚೌಟ್ರಿಗಲ್ಲ ನಿಮ್ಮ ಮನೆಗೆ ಹೋಗು ಅಂದ ನನಗೆ ಗೊತ್ತು ಇವ್ರ ಅಪ್ಪಟ್ಟಿ ಮಗನಿಗೆ ಅವಾಗಲೇ ಗೊತ್ತು ನನ್ನ ಮಗಳಿಗೆ ಒಂದು ತಿಂಗಳಿಗೆ ಇಷ್ಟು ಬೇಕು ಅಂತ ಅವನು ಅದಕ್ಕೆ ಹೇಳಿದ್ದು ಮುಂದಕ್ಕೆ ನಿನಗೆ ಗೊತ್ತಾಗ್ತದೆ ಅಂತ ಬಾಯಿಲಿ ಲೇ ಅದಿರ್ಲಿ ಏನೋ ಅಪ್ಪ ಹೊಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಹೊಟ್ಟೆಗೆ ಮಾಡಕ್ಕೆ ಹೊಟ್ಟೆಲಿ ನೋಡು ಮನೇಲಿ ರಾಗಿ ಇಲ್ಲ ಕಾಳ ಇಲ್ಲ ಕಡ್ಡಿ ಇಲ್ಲ ಬೇಳೆ ಇಲ್ಲ ಕುಡಿಯೋಕ್ ನೀರು ಇಲ್ಲ ತಾಳ್ಮೆ ತಡ್ಕೊಳ್ಳಿ
ತಿಂಗಳಿಗೆ ಒಂದ್ಸಲ ಬಂದಿದೀಯ, ದೂರ ದೂರ ನಿಂತ್ಕೊಂಡು ಮಾತಾಡ್ತೀಯ, ಏನ್ ತಾಳ್ಮೆಯಿಂದ ಇರ್ಲಿ ನಾನು. ನೀನೇ ತಡ್ಕೊಂಡಿದ್ಯಲ್ಲ ಅವಾಗಿಂದ. ನಮ್ಮ ಅಪ್ಪ ಒಡ್ಡಿ ಮಗ ಮದುವೆ ಮಾಡಿಸಿನಿಂದ ಕರ್ಕೊಂಡದ, ಎಲ್ಲಿಗೆ ಅಂತೀರಾ? ಅಲ್ಲ ಎಲ್ಲಿಗೆ ಅಂತೀರಾ? ಈ ಕಡೆ ಮೈಸೂರು ಅಲ್ಲಿ ಕರ್ಕೊಂಡದ ಬುದ್ಧಿ. ಇಲ್ಲೆಲ್ಲೂ ಇರಲಿಲ್ಲ, ಮೈಸೂರು ಕಡೆ ಕರ್ಕೊಂಡು ಹೋಗ್ಬಿಟ. ಅಲ್ಲೊಂದ್ ಹೆಣ್ಣು ತೋರಿಸ್ದ ಬುದ್ಧಿ, ಹುಡುಗಿಯೇನು ಬೊಂಬಡಾಗಿದ್ದು. ಹುಡುಗಿಯರ ಅಪ್ಪೇನಂತ ಗೊತ್ತಾ? ನೋಡ್ರಿ, ನನ್ನ ಮಗಳನ್ನ ಮದುವೆ ಆದ್ರೆ ನನ್ನ ಮಗಳು ಆಗ್ಲೊತ್ತೆಲ್ಲ ಮನಗಿರ್ತಾಳೆ, ರಾತ್ರಿ ಹೊತ್ತು ದೊಡ್ಡಾಡ್ತಾಳೆ ಎಲ್ಲ. ಅದು ಅವ್ರ ಅಪ್ಪನ ಗೊತ್ತು, ನನಗೇನು ಗೊತ್ತು ಬುದ್ಧಿ. ಅಲ್ಲಿ ಕಿತ್ತು ಆಟ ಮಂಡ್ಯದಲ್ಲಿ ಬಂದು ಬಿದ್ದೆ. ಹೆಣ್ಣು ನೋಡಕ್ಕೆ ಇನ್ನೊಂದು ಬುದ್ಧಿ, ಮಂಡ್ಯದಲ್ಲೊಂದು ನೋಡಿದೆ ಬುದ್ಧಿ, ಚೆನ್ನಾಗಿದ್ಲು. ಅವನೇನಂತ, ನನ್ನ ಮಗಳ ಮದುವೆ ಆದ್ರೆ ಏನ್ ಮಾಡ್ಬೇಕು ಅಂದೆ, ಕಬ್ಬು ಗದ್ದೆಯಲ್ಲಿ ಕಬ್ಬು ಕಡಿಬೇಕು ಅಂದ. ಅಯ್ಯ ಮುಂಡೆ ಮಗನ, ನನ್ನ ಕಡಿಯೋದು ಒಂದೇ ತಲೆ, ಕಬ್ಬು ಕಡಿಯಕ್ಕೆ ಬರಲ್ಲ ಅಂದೆ. ಕೊಡಲ್ಲ ಹೋಗು ಅಂದ. ಹೋ ಬುದ್ಧಿ, ಅಲ್ಲಿಂದ ಮುಂದಕ್ಕೆ ಬಂದೆ ಮದ್ದೂರು, ಮದ್ದೂರು ಮದ್ದೂರಿಗೆ ಬಂದೆ ಬುದ್ಧಿ. ಅಲ್ಲೊಂದು ನೋಡ್ದೆ, ಅದು ಏನು ನಮ್ಮ ಮನೇಲಿ ಹೊಲ ಇಲ್ಲ ಏನಿಲ್ಲ, ಇಷ್ಟು ದಾರೆ ತುರೇ ಮನೆ. ಓಡೋಗ್ಬಿಟ್ಟೆ, ಬೇಡ ಅಂದ್ರೆ ನಮ್ಮ ಅಪ್ಪ ಒಂದು ಮಡಗೇ ಬಿಟ್ಟ ಬುದ್ಧಿ. ಏಟು ಓ, ಈ ಮುಂಡೆ ಮಗನಿಗೆ ಎಷ್ಟೇನು ತೋರಿಸ್ರು, ಮದುವೆ ಆಗಲ್ಲ ಇವನು, ಮದುವೆ ಆಗಕ್ಕೆ ಮುಂಚೆನೆ ಹೋಗ್ಬಿಡ್ತಾನೆ ಅಂತ. ತಿರ್ಗಾ ಅಲ್ಲಿಂದ ಹೊಲಟೆ ಬುದ್ಧಿ, ಎಲ್ಲಿಗೆ ಅಂತೀರಾ? ಮುಂದೆ ಚನ್ನಪಟ್ಟಣ ಅಂತ ಒಂದು ಊರಿತ್ತು, ಅಲ್ಲಿ ಬಡ್ಡಿ ಸಿಕ್ಕೋದು ಬುದ್ಧಿ. ಈ ಬಡ್ಡಿನ ಗಂಟೆ ಹಾಕ್ಬಿಟ್ಟು ನಮ್ಮ ಅಪ್ಪ ಮದುವೆ ಮಾಡ್ಬಿಟ್ಟು ಉಂಡ್ಬಿಟ್ಟು ಹೊಂಟೇಬಿಟ್ಟ. ಲೇ ಚಿನ್ನ ಬಾರೇ ಇಲ್ಲಿ ಬಾರೇ ಇಲ್ಲಿ. ಅಲ್ಲ ಕಣೆ, ಏ ಬಾರೆ, ಗಂಡ ಹೆಂಡ್ರಿ ಜಗಳು ಉಂಡ ಮಲಗತಕ್ಕ ಇರೋದೆ ಬಾರೇ ಇಲ್ಲಿ. ಅಲ್ಲ ನನ್ನ ನಿನ್ನ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಹನ್ನೊಂದು ವರ್ಷ. ನಿನ್ಗೇನಾದ್ರು ಒಂಚೂರು ಆಯ್ತಾ? ಏನು ಮಾನ ಮರ್ಯಾದೆ ಯಾಕೋ ಬುದೇ, ಇವ್ರನ್ನವ್ರು ಹೇಳ್ದಂಗೆಲ್ಲ ಮಾಡ್ಬಿಟ್ಟೆ. ಆ ಗಂಗಮ್ಮನ್ ಮಾಡೋನ್ರು ಮಾಡಿದೆ, ತೆಲಮ್ಮಮ್ಮನ್ ಮಾಡೋನ್ರು ಮಾಡಿದೆ, ಯಕ್ಕಪ್ಪನ್ ಮಾಡೋನ್ರು ಮಾಡಿದೆ, ದೇವ್ರನ್ನ ಹಾಳಾದ್ ನೆಂಡ್ರ ಹೊಟ್ಟೆಲೆ ಒಂದ್ ಹುಳ ಹುಟ್ಲಿಲ್ಲ ಹೊಲ ಬುಟ್ಟಿ. ಅಯ್ಯೋ ಅಯ್ಯೋ ಅಯ್ಯೋ, ನಲ್ಲಿಕಾಯ ಆಗ ಸಿಗ ಸಿಗಕಾಯ ಆಗ. ಅಲ್ಲ ಹೋದ್ರೆ ಆರ್ ತಿಂಗ್ಳು, ಬಂದ್ರೆ ಮೂರ್ ತಿಂಗ್ಳು, ಏನೂ ಇಲ್ಲ ಅಲ್ಲಿ. ಆಗು ಆಗು ಅಂದ್ರೆ ಮಕ್ಳೆಲ್ಲ ಆಯ್ತವೆ. ಅಲ್ಲ ಕಣೆ ಬಾರ ಇಲ್ಲಿ, ಯಾಳಾದ್ ಹೊಟ್ಟೆಲಿ ಒಂದ್ ಇಲಿ ಮರಿ, ಒಂದ್ ಯಜ್ಞದ ಮರಿ, ಲಾಸ್ಟ್ ಒಂದ್ ಜಿರ್ಲೆ ಮರಿ ಕೂಡ ಆಗ್ಲಿಲ್ವಲ್ಲ. ಏನ್ ಮಾಡಿ 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 ದಬ್ಬಾಕ್ಬಿಡಿ ಅಂತ ಜಿರ್ಲೆ ಮರಿ ಬೇರೆ ಹುಡ್ತಿದ್ದೀನಿ ಬಾ. ಅಲ್ಲ ಊರಲ್ಲೂ ಗಂಡಸ್ರು ಅವ್ರೆ ಒತ್ತಾರೆ ಹೋದ್ರೆ ಸಂಜೆ ಸೊತ್ತಿಗೆ ಮನೆ ಸೇರ್ಕೋತಾರೆ. ನಿನ್ನಂಗ ಆರೇ ತಿಂಗ್ಳು ಮನೆ ಬಿಟ್ಬಿಟ್ಟು ಹೋದ್ರೆ ನಮ್ ವಂಶ ಎಂತದಂತ ತಿಳ್ಕೊಂಡಿದ್ಯ? ಎಂತ ವಂಶ? ನಮ್ ತಾತ ಉಂಡ್ಗಳ್ಳಿ, ನಮ್ಮ ಅಪ್ಪ ಮಂಡ್ಗಳ್ಳಿ, ಈ ಭೂಪ ಎಲ್ಲ ಎಲ್ಗಳ್ಳಿ ಅಂತ ವಂಶ ಕಣೆ ನಮ್ದು. ನಿಮ್ ದೊಡ್ಡ ವಂಶ ಅಂತ ನನ್ಗೂ ಗೊತ್ತು ಕಣ, ಹೇಳು ಹೇಳ್ಕೊಳಕಷ್ಟೇ ಗಂಡಸ್ರು, ಏನು ಆಗಲ್ಲ. ಗೋಪಾಲ್ ಮಾಸ್ಟರ್ ಬೇರೆ ಫುಲ್ ಬಿಸಿ ಆಗ್ಬಿಟ್ಟವನೆ, ಒಂದ್ ಗಾನ ಆಡೋನ್ ಬಾರೆ. ಗೋಪಾಲ್ ಮಾಸ್ಟರ್ ಎಲ್ಲರಿಗೂ ಸೇರ್ಸ್ಬಿಟ್ಟು ಆಡೋನ್ ಬಾ. ಕರೆಯುವೆ ಬಾ ಅರು ಅರು
ಅಂದ ಚಂದನಿಂದ ಬಂದು ಚಂದ್ರ ಚಂದ್ರ ಅಂದ ಚಂದನಿಂದ ಬಂದು ಚಂದ್ರ ಅಂದ ಚಂದನಿಂದ ಬಂದು ಚಂದ್ರ ಅಂದ ಚಂದನಿಂದ ಬಂದು ಚಂದ್ರ ನನ್ನ ನೀನು ನನ್ನ ನಾನು